ಪ್ರೀತಿಯ ವಿದ್ಯಾರ್ಥಿಗಳೇ, ಎಲ್ರಿಗೂ ನಮಸ್ಕಾರ. ನಾವು ಇಂದು ಹೊಸ ಪಾಠವನ್ನು ಪ್ರಾರಂಭಿಸೋಣ ಬನ್ನಿ. ನಿಮಗೆಲ್ಲ ಗೊತ್ತಿರುವ ಹಾಗೆ ಪ್ರಸ್ತುತ ಸಮಯದಲ್ಲಿ ಗುಡಿ ಕೈಗಾರಿಕೆಗಳು ನಶಿಸುವಾಗಿವೆ. ನಿಮಗೆಲ್ಲ ಗೊತ್ತು ಅಂತಂದಿನಿ ಗುಡಿ ಕೈಗಾರಿಕೆಗಳು ಅಂದರೆ, ಗುಡಿ ಕೈಗಾರಿಕೆಗಳು ಅಂತಂದರೆ ಏನಪ್ಪ ಅಂತಂದರೆ ಮನೆಯಲ್ಲೇ ಸ್ವಲ್ಪ ಜನರ ಗುಡಿ ಅಂದರೆ ಮನೆಯಲ್ಲೇ ಸ್ವಲ್ಪ ಜನರ ಸಹಾಯದಿಂದ ಅಂದರೆ ಒಂದು ಐದಾರು ಕನಿಷ್ಠ ಒಂದು ಐದಾರು ಜನದಿಂದ ಸೇರಿಕೊಂಡು ಒಂದು ಯಾವ್ದಾರು ಒಂದು ವಸ್ತುವನ್ನು ಉತ್ಪಾದನೆ ಮಾಡಿ ಬಿಸ್ನೆಸ್ ಮಾಡ್ತಿದ್ರೆ ಅದನ್ನೇ ನಾವು ಗುಡಿ ಕೈಗಾರಿಕೆ ಅಂತ ಕರಿತೀವಿ. ಈ ಗುಡಿ ಕೈಗಾರಿಕೆಯಲ್ಲಿ ಏನೇನಪ್ಪ ತಯಾರಿಸ್ತಾರಂದರೆ, ನಿಮ್ಗೆ ಗೊತ್ತಿರೋ ಹಾಗೆ ಹಪ್ಪಳ ಸಂಡಿಗೆಯನ್ನು ತಯಾರಿಸ್ಬೋದು, ಬುಟ್ಟಿಯನ್ನು ತಯಾರಿಸ್ತಾರೆ, ಹಾಗೆ ಮಂಕರಿಗಳನ್ನು ಎಣಿತಾರೆ, ಮತ್ತು ಹಲವಾರು ಬಿಸ್ನೆಸ್ ಹಲವಾರು ವಸ್ತುಗಳನ್ನು ತಯಾರಿಸೋದ್ರೆ ನಾವು ಗುಡಿ ಕೈಗಾರಿಕೆಗಳು ಅಂತ ಕರಿತೀವಿ. ಈ ಪ್ರಸ್ತುತ ಟೈಮ್ನಲ್ಲಿ ಗುಡಿ ಕೈಗಾರಿಕೆಗಳು ನಶಿಸಿ ಹೋಗ್ತಿವೆ. ಈ ನಶಿಸಿ ಹೋಗಕ್ಕೆ ಏನಪ್ಪ ಕಾರಣ ಅಂತ ನಾವು ನೋಡ್ತಾ ಬಂದಾಗ, ನಿಮ್ಗೆ ಗೊತ್ತಿರೋ ಹಾಗೆ ದೊಡ್ಡ ಪ್ರಮಾಣದ ಕೈಗಾರಿಕೆಗಳಾಗಿರ್ಬೋದು, ಮತ್ತು ಮಧ್ಯಮ ಪ್ರಮಾಣದ ಕೈಗಾರಿಕೆಗಳಾಗಿರ್ಬೋದು, ಅಥವಾ ಸಣ್ಣ ಪ್ರಮಾಣದ ಕೈಗಾರಿಕೆಗಳು ಇವಾಗ ಈ ಗೃಹ ಕೈಗಾರಿಕೆಗಳಿಗೆ ಕಾಂಪಿಟೇಷನ್ ಮಾಡ್ತವೆ. ಈ ಗೃಹ ಕೈಗಾರಿಕೆಗಳು ಗುಡಿ ಕೈಗಾರಿಕೆಗಳು ಈ ಪ್ರಸ್ತುತ ಸಮಯದಲ್ಲಿ ನಶಿಸಿ ಹೋಗಕ್ಕೆ ಆ ದೊಡ್ಡ ಪ್ರಮಾಣದ ಕೈಗಾರಿಕೆಗಳು ಹಲವಾರು ಮಷಿನರೀಸ್ಗಳಿಂದ ಅತ್ಯಾಧುನಿಕ ಸಾಧನಗಳಿಂದ ಹಲವಾರು ತಂತ್ರಜ್ಞಾನಗಳಿಂದ ಫಾಸ್ಟಾಗಿ ಮತ್ತು ಕಡಿಮೆ ಬೆಲೆಯಲ್ಲಿ ಜನರಿಗೆ ನೀಡ್ತಾ ಇದೆ ಎಲ್ಲ ವಸ್ತುಗಳನ್ನು. ಅದರಿಂದ ಈ ಗುಡಿ ಕೈಗಾರಿಕೆಗಳು ಇವು ಕ್ವಾಲಿಟಿ ಚೆನ್ನಾಗಿರ್ತವೆ, ಆದರೆ ಇವು ತಯಾರಿಸೋದು ಸ್ವಲ್ಪ ಲೇಟ್ ಆಗುತ್ತೆ, ಮತ್ತು ಜಾಸ್ತಿ ಜನ ಬೇಕು, ಅದರಿಂದ ಸ್ವಲ್ಪ ಇದು ಮುಖ ಬೆಲೆ ಸ್ವಲ್ಪ ಜಾಸ್ತಿ ಇರುತ್ತೆ. ಅದು ಮತ್ತು ಕ್ವಾಲಿಟಿ ಚೆನ್ನಾಗಿರುತ್ತೆ ಇದ್ರ, ಆದರೆ ನಮ್ಮ ಜನ ಅದು ಕ್ವಾಲಿಟಿನವನ್ನು ನೋಡೋದು ತುಂಬ ಕಡಿಮೆ. ಇವರು ನೋಡಿದ್ರಿಂದ ಪ್ರೈಸ್ ಕಡಿಮೆ ಇರೋದ್ರಿಂದ, ಬೆಲೆ ಕಡಿಮೆ ಇರೋದ್ರಿಂದ ಇವರು ಆ ಗುಡಿ ಕೈಗಾರನ ಬಿಟ್ಟು ಹೊರತುಪಡಿಸಿ ರೆಡಿ ಮಾಡ್ತಕ್ಕಂಥ ವಸ್ತುಗಳ ಬಗ್ಗೆ ಕಡೆ ಹೋಗ್ತಾರೆ. ಈ ಗುಡಿ ಕೈಗಾರಿಕೆಯಲ್ಲಿ ಬರ್ತಕ್ಕಂಥದ್ದು ಒಂದು ಮಗ್ಗ, ಒಂದು ಉದಾಹರಣೆ ನೋಡ್ತಾ ಬಂದಾಗ ಮಗ್ಗ ಒಂದು ಬರುತ್ತೆ. ಈ ಮಗ್ಗದ ಬಗ್ಗೆ, ಮಗ್ಗ ಅಂತಂದ್ರೆ ಏನಂದ್ರೆ ನೂಲ್ ಇರುತ್ತಲ್ಲ, ನೂಲಿಂದ ಸೀರೆಯನ್ನು ರೆಡಿ ಮಾಡ್ತಕ್ಕಂಥದ್ದೇ ನಾವು ಮಗ್ಗ ಅಂತ ಕರಿತೀವಿ. ಈ ಮಗ್ಗದ ಬಗ್ಗೆ ನಿಮಗೆ 8ನೇ ತರಗತಿಯಲ್ಲಿ ಒಂದು ಗದ್ಯಪಾಠವನ್ನು ಇಟ್ಟಿದ್ದಾರೆ. ಆಗ ಯಾವುದಪ್ಪ ಗದ್ಯಪಾಠವನ್ನು ನೋಡ್ತಾ ಬಂದಾಗ, ಮೊದಲನೇ ಗದ್ಯಪಾಠವಾಗಿ ಸಣ್ಣ ಕಥೆಯಾದಂತಹ ಮಗ್ಗದ ಸಾಹೇಬ ಅಂತ ಇಟ್ಟಿದ್ದಾರೆ. ಈ ಮಗ್ಗದ ಸಾಹೇಬ ಅಂದರೆ ಏನು ನಮಗೆಲ್ಲ ಗೊತ್ತಿರೋ ಹಾಗೆ, ಇವಾಗ ನೀವು ಹೇಳಿದೆ ಮಗ್ಗ ಅಂದರೆ ಒಂದು ನೂಲಿಂದ ಮಾಡ್ತಕ್ಕಂಥ ಒಂದು ಚಿಕ್ಕದ ಒಂದು ಜಾಗದಲ್ಲಿ ಒಂದು ಸೀರೆಯನ್ನು ರೆಡಿ ಮಾಡ್ತಕ್ಕಂಥ ಸ್ಥಳವನ್ನು ನಾವು ಮಗ್ಗ ಅಂತ ನಾವು ಕರಿತೀವಿ. ಈ ಸಾಹೇಬ ಅಂದರೆ ನಮಗೆಲ್ಲ ಗೊತ್ತಿರೋ ಹಾಗೆ ಒಂದು ಸಮಾಜದಲ್ಲಿ ಪ್ರತಿಷ್ಠಿತ ವ್ಯಕ್ತಿ ಆಗಿರ್ಬೋದು, ಒಬ್ಬ ಅತ್ಯುತ್ತಮ ಸ್ಥಾನದಲ್ಲಿರೋ ಒಂದು ವ್ಯಕ್ತಿಯನ್ನು ನಾವು ಸಾಹೇಬರು ಅಂತ ನಾವು ಕರಿತೀವಿ. ಈ ಹಾಗಾದರೆ ಈ ಮಗ್ಗದ ಸಾಹೇಬ ಯಾರು ಅಂತ ನೋಡೋಣ. ಅದಕ್ಕಿಂತ ಮೊದಲು ನಾವು ಸಣ್ಣ ಕಥೆ ಅಂದರೆ ಏನು ಅಂತ ನಾವು ತಿಳ್ಕೊಳಕ್ಕೆ ಬಂದ್ವಿ. ನಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಕನ್ನಡ ಸಾಹಿತ್ಯಗಳು ಯಾವಪ್ಪ ಅಂತ ನೋಡ್ತಾ ಬಂದಾಗ, ನವೋದಯ ಕಾಲ, ಪ್ರಗತಿಶೀಲ ಕಾಲ, ಹಾಗೆ ಇರ್ಬೋದು ನವ್ಯ, ಹಾಗೆ ದಲಿತ ಬಂಡ, ಹೀಗೆ ಎಲ್ಲ ನಮ್ಮ ಕನ್ನಡ ಸಾಹಿತ್ಯದ ಪ್ರಮುಖ ಕಾಲಘಟ್ಟಗಳು ಅಂತ ಹೇಳ್ಬೋದು. ಈ ಕಾಲಘಟ್ಟಗಳು ನಂತರ ಮುಂದೆ ನೋಡ್ತಾ ಬಂದಾಗ ನಮಗೆ ಸಿಕ್ಕೋದೇ ಕನ್ನಡ ಸಾಹಿತ್ಯದ ಪ್ರಕಾರಗಳು. ಕನ್ನಡ ಸಾಹಿತ್ಯದ ಪ್ರಕಾರಗಳು ಯಾವುವು ಅಂತ ನೋಡ್ತಾ ಬಂದಾಗ, ಮೊದಲನೇದಾಗಿ ಕಥೆ ಆಗಿರ್ಬೋದು, ಹಾಗೆ ಪ್ರಬಂಧ ಆಗಿರ್ಬೋದು, ಆತ್ಮಕಥನ ಆಗಿರ್ಬೋದು, ಪ್ರವಾಸ ಕಥನ ಆಗಿರ್ಬೋದು, ವಿಮರ್ಶಾ ಕೃತಿಗಳಾಗಿರ್ಬೋದು, ಹಾಗೆ ಕಾದಂಬರಿಗಳಾಗಿರ್ಬೋದು, ಜೀವನ ಚರಿತ್ರೆಗಳಾಗಿರ್ಬೋದು, ಇವುಗಳೆಲ್ಲ ನಾವು ಕನ್ನಡ ಸಾಹಿತ್ಯದ ಪ್ರಕಾರಗಳು ಅಂತ ನಾವು ಕರಿತೀವಿ. ಈಗ ನಾವು ಸಾಹಿತ್ಯದ ಪ್ರಕಾರಗಳನ್ನು ತಿಳ್ಕೊಂಡು, ಹಾಗೆ ಸಾಹಿತ್ಯ ಪ್ರಕಾರಗಳಲ್ಲಿ ಒಂದಾದಂತಹ ಕಥೆಯಲ್ಲಿ ಎರಡು ವಿಧಗಳು ಬರ್ತವೆ. ಅದರಲ್ಲಿ ಯಾವುದಂತ ನಾವು ನೋಡ್ತಾ ಬಂದಾಗ, ಒಂದು ನೀಳ್ಗತೆ, ಇನ್ನೊಂದು ಸಣ್ಣ ಕಥೆ. ನಮಗೆ ನೀಳ್ಗತೆ ಅಂತ ನಿಮಗೆಲ್ಲ ಗೊತ್ತು ಅಂದರೆ ನೀಳ್ಗತೆ ಅಂದರೆ ಒಂದು ದೊಡ್ಡದಾದ ಕಥೆಯನ್ನು ನಾವು ನೀಳ್ಗತೆ ಅಂತ ಕರಿತೀವಿ. ಒಂದೂವರೆ ಗಂಟೆಗಿಂತ ಜಾಸ್ತಿ ಇರ್ತಕ್ಕಂತಹ ಒಂದು ಕಥೆಯನ್ನು ನೀಳ್ಗತೆ ಅಂತ ಕರಿತೀವಿ. ಕಥೆಗಳಲ್ಲಿ ಒಂದು ಮೌಲ್ಯಯುತವಾದ ಒಂದು ಅಂಶ ಇರುತ್ತೆ, ನಮಗೆ ಜೀವನವನ್ನು ರೂಪಿಸಿಕೊಳ್ಳುವ ಒಂದು ಜೀವನವನ್ನು ರೂಪಿಸಿಕೊಳ್ಳಲು ಸಹಾಯವಾದ ಒಂದು ನೀತಿಯನ್ನು ಇರುತ್ತೆ, ಇದನ್ನು ನಾವು ಕಥೆ ಅಂತ ಕರಿತೀವಿ. ಅದರಲ್ಲೂ ಇನ್ನು ಸಣ್ಣ ಕಥೆ ಅಂದರೆ ಒಂದು ಎರಡರಿಂದ ಮೂರು ಪೇಜ್ ಅಂತ ಇರತಕ್ಕಂತಹ ಒಂದು ಕಥೆಯನ್ನು ನಾವು ಸಣ್ಣ ಕಥೆ ಅಂತ ಹೇಳ್ತೀವಿ. ಈ ಸಣ್ಣ ಕಥೆ ಜನಕ ಅಂತಲೇ ಮಾಸ್ತಿ ವೆಂಕಟೇಶ ಅಯ್ಯಂಗಾರವ್ರನ್ನ ನಾವು ಕರಿತೀವಿ. ಅವರ ಕಾಲಘಟ್ಟದಲ್ಲೇ ಬರ್ತಕ್ಕಂತಹ ಇನ್ನೊಬ್ಬರು ಕವಿಗಳಾದಂತಹ ಬಾಗಲೋಡಿ ದೇವರಾಯರು. ಸಣ್ಣ ಕಥೆ ಜನಕ ಅಂತಲೇ ನಾವು ಮಾಸ್ತಿ ವೆಂಕಟೇಶ ಅಯ್ಯಂಗಾರನ ನಾವು ಕರಿತೀವಿ. ಮಾಸ್ತಿ ವೆಂಕಟೇಶ ಅಯ್ಯಂಗಾರವರು ಅತ್ಯಂತ ಚೆನ್ನಾಗಿ ಅವರು ಸಣ್ಣ ಕಥೆಗಳನ್ನು ಬರೆದಿದ್ರು. ಇವ್ರನ್ನ ಅದರಿಂದ ನಾವು ಸಣ್ಣ ಕಥೆಗಳ ಜನಕ ಅಂತಲೇ ಕರಿತೀವಿ. ಇವರ ಕಾಲಘಟ್ಟದಲ್ಲಿ ಬರ್ತಕ್ಕಂತಹ ಇನ್ನೊಬ್ಬ ಪ್ರಮುಖ ಕವಿಗಳಾದ ಪ್ರಮುಖ ಸಾಹಿತ್ಯದ ಕವಿ ಆದವರು ಅಂದರೆ
ಅವರು ಬಾಗಲೋಡಿ ದೇವರ ಈ ನಮ್ಮ ನಮಗೆ ಎಂಟನೇ ತರಗತಿಯಲ್ಲಿ ಇಟ್ಟಿರೋ ಮೊದಲೇ ಸಣ್ಣ ಕಥೆಯಾದಂತಹ ಮಗ್ಗದ ಸಾಯಪವನ್ನು ಬರೆದಿರ್ತಕ್ಕಂಥವ್ರು ಆ ಬಾಗಲೋಡಿ ದೇವರಾಯರವರೇ. ಈ ಪ್ರಮುಖವಾದಂಥ ಸಾಹಿತ್ಯ ಬಗ್ಗೆ ನಾವು ಅವರು ಯಾವ ಕೃತಿಯಿಂದ ಈ ಮಗ್ಗದ ಸಾಹೇಬನ್ನು ಆರಿಸ್ಕೊಳ್ಳೋದಾಗಿದೆ, ಇವರು ಈ ಕವಿಯವರ ಯಾವ ಊರು ಯಾವುದು, ಇವರು ಯಾವಾಗ ಜನಿಸಿದ್ರು ಅಂತ ನಾವು ಈಗ ತಿಳ್ಕೊಳ್ಳೋಣ ಬನ್ನಿ ವಿದ್ಯಾರ್ಥಿಗಳೇ. ಇಲ್ಲೇ ನಾವೀಗ ಬಾಗಲೋಡಿ ದೇವರಾಯರ ಬಗ್ಗೆ ತಿಳ್ಕೊಂಡು ಬನ್ನಿ. ಮಗ್ಗದ ಸಾಹೇಬ ಬರೆದಿರ್ತಕ್ಕಂಥ ಸಣ್ಣ ಕಥೆಯನ್ನು ಬರೆದಿರ್ತಕ್ಕಂಥವ್ರು ಬಾಗಲೋಡಿ ದೇವರಾಯರು. ಈ ಬಾಗಲೋಡಿ ದೇವರಾಯರು ದಕ್ಷಿಣ ಕನ್ನಡ ಜಿಲ್ಲೆಯ ಬಾಗಲೋಡಿಯಲ್ಲಿ ಇವರು ಜನಿಸ್ತಾರೆ. ಇವರು 1927 ಜನಿಸ್ತಾರೆ. ಇವರು ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಕಾಲಘಟ್ಟದಲ್ಲಿ ಬರ್ತಕ್ಕಂತಹ ಸಾಹಿತಿಗಳು. ಇವರು ಇವರು ಐ ಎ ಎಸ್ ಎಕ್ಸಾಮ್ನಲ್ಲಿ ಪಾಸ್ ಆಗಿ ಇವರು ವಿದೇಶಿ ಸೇವೆಯಲ್ಲಿ ಕೆಲಸದಲ್ಲಿ ತೊಡಗಿಕೊಂಡು ಹಲವಾರು ದೇಶಗಳನ್ನು ಸುತ್ತಾರೆ. ಇವರು 26 ಕಥೆಗಳನ್ನು ಇವರು ರಚಿಸುತ್ತಾರೆ. ಈ ಮಗ್ಗದ ಸಾಹೇಬ ಎಂಬ ಸಣ್ಣ ಕಥೆಯನ್ನು ಸಮಗ್ರ ಕಥೆಗಳು ಬರೆದಿರ್ತಕ್ಕಂಥವ್ರು ಬಾಗಲೋಡಿ ದೇವರಾಯರು ಬರೆದಿರ್ತಕ್ಕಂತಹ ಸಮಗ್ರ ಕಥೆಗಳು ಎಂಬ ಕೃತಿಯಿಂದ ಆಯ್ದ ಮಗ್ಗದ ಸಾಹೇಬ ಎಂಬ ಸಣ್ಣ ಕಥೆಯನ್ನು ನೀವು 8ನೇ ತರಗತಿಯಲ್ಲಿ ಮೊದಲನೇ ಗದ್ಯಭಾಗದಲ್ಲಿ ಮೊದಲನೇ ಪಾಠವಾಗಿ ನಿಮಗೆ ಇಟ್ಟಿರ್ತಾರೆ. ಈ ನಾವು ಗದ್ಯಭಾಗವನ್ನು ನಾವು ಈಗ ನೋಡೋಣ ಬನ್ನಿ. ಭಾಗವನ್ನು ನಾವು ಈಗ ಓದೋಣ ಬನ್ನಿ ವಿದ್ಯಾರ್ಥಿಗಳೇ. ನಿಮ್ಮ ಹತ್ರ ಎಲ್ಲರ ಹತ್ರ ಬುಕ್ ಇದೆ ಅಂತ ನಾನು ಅನ್ಕೊಂತೀನಿ. ಆ ಬುಕ್ಕನ್ನು ನೀವು ಇಟ್ಕೊಂಡು ನನ್ನ ಓದ್ದ ಎಲ್ಲೆಲ್ಲಿ ನಾನು ಓದ್ತಾ ಹೋದಂಗೆ ನೀವು ನೋಡ್ಕೊತಾ ಬನ್ನಿ. ಗದ್ಯಪಾಠ 1, ಮಗ್ಗದ ಸಾಹೇಬ. ಮೊದಲಿಗೆ ಪ್ರವೇಶ ಓದೋಣ ಬನ್ನಿ. ಪ್ರವೇಶ: ಬಹಳ ಜನಪ್ರಿಯ ಸಾಹಿತ್ಯ ಪ್ರಕಾರಗಳಲ್ಲಿ ಸಣ್ಣ ಕಥೆಯೂ ಒಂದು. ಕಥೆಯನ್ನು ಹೇಳುವುದು ಹಾಗೂ ಕೇಳುವುದು ಮಾನವನ ಹುಟ್ಟುಗುಣ. ನಮ್ಮ ಹಿರಿಯರು ತಮ್ಮ ಮಕ್ಕಳಲ್ಲಿ ಆಸಕ್ತಿ ಕೆರಳಿಸಿ ಕುತೂಹಲ ಉಂಟು ಮಾಡಲು, ಮನಸ್ಸಿಗೆ ಮುದ ನೀಡಲು, ಮನಸ್ಸನ್ನರಳಿಸುವ ಕಥೆಗಳನ್ನು ಹೇಳುತ್ತಿದ್ದರು. ಈ ಕಥನ ಕಲೆಯು ವಿಸ್ತಾರಗೊಂಡು ಕೆಲವು ಸಾಹಿತಿಗಳು ವಸ್ತು ಶೈಲಿ ನಿರೂಪಣೆಗಳೆಲ್ಲದರಲ್ಲಿಯೂ ಪರಿಣಾಮಕಾರಿಯಾದ ಮಾರ್ಪಾಡುಗಳನ್ನು ಮಾಡಿ ಸಣ್ಣ ಕಥೆ ಎಂಬ ಸಾಹಿತ್ಯ ಪ್ರಕಾರವನ್ನು ಪ್ರಚುರಗೊಳಿಸಿದರು. ಮತ್ತು ಸಂಕ್ಷಿಪ್ತತೆ ವಾಸ್ತವತೆಗಳು ಇದರ ಗುಣಗಳಾಗಿವೆ. ಶಿಕ್ಷಣ, ಬದುಕಿನ ಏಳು ಬೀಳುಗಳು, ಸ್ವಉದ್ಯೋಗ, ವಿಜ್ಞಾನ ಮೊದಲಾದಗಳು ಸಣ್ಣ ಕಥೆಗೆ ವಸ್ತುಗಳಾಗಿವೆ. ಪ್ರಸ್ತುತ ಕಥೆಯಲ್ಲಿ ಬಹುಮುಖ್ಯವಾಗಿ ಇಂದು ವಿನಾಶದ ಅಂಚಿನಲ್ಲಿರುವ ಗುಡಿ ಕೈಗಾರಿಕೆಗೆ ನಮ್ಮ ಶಿಕ್ಷಣದಲ್ಲಿ ನೀಡಬೇಕಾದ ಮಹತ್ವವನ್ನು ಸಾಧಾರಪಡಿಸುವ ಉದ್ದೇಶವಿದೆ. ತಂದೆ ಆಸೆಯಂತೆ ಸರ್ಕಾರಿ ಉದ್ಯೋಗವನ್ನೇ ಅವಲಂಬಿಸದೆ ಸ್ವಯಂ ಉದ್ಯೋಗ ಕಂಡುಕೊಳ್ಳುವ ಯುವಕನೊಬ್ಬ ರಾಷ್ಟ್ರಮಟ್ಟದ ಗೌರವಾಧಾರಗಳಿಗೆ ಪಾತ್ರನಾಗುವುದೇ ಇಲ್ಲಿಯ ಕಥಾವಸ್ತು. ವಿದ್ಯಾರ್ಥಿಗಳು ಈಗ ಪಾಠ ನೋಡೋಣ ಬನ್ನಿ. ಎಲ್ಲರೂ ನಾನು ಓದ್ತಾ ಹೋದಂಗೆ ನೀವು ಅದರಿಂದೇ ಕೈ ಬೆರಳನ್ನು ಇಟ್ಕೊಂಡು ನೋಡ್ಕೊಂತಾ ಬನ್ನಿ. ಆವಾಗ ನಿಮಗೆ ಸುಲಭವಾಗಿ ಅರ್ಥವಾಗುತ್ತೆ. ಮಗ್ಗದ ಸಾಹೇಬ್ ಅಂದರೆ ಅಬ್ದುಲ್ ರಹೀಂ ಸಾಹೇಬ್. ಅವನು ಮಗ್ಗವನ್ನು ಮುಟ್ಟದೆ 20 ಹೆಚ್ಚಾಗಿದೆ. ಆದರೂ ಅವನನ್ನು ಮಗ್ಗದ ಸಾಹೇಬನೆಂದೇ ಕರೆಯುವುದು ವಾಡಿಕೆ. ಅವರ ಪೂರ್ವಜರು ಸಾಹೇಬ್ ಬಹದ್ದೂರ್ ಮಗ್ಗದ ಹುಸೇನ್ ಸಾಹೇಬರು ಜನಪ್ರಿಯ ಮತ್ತು ಧನವಂತ ವ್ಯಕ್ತಿಯಾಗಿದ್ದರು. ಅವರು ಮಸೀದಿ ಮಾತ್ರವಲ್ಲ ದೇವಸ್ಥಾನವನ್ನೂ ಕಟ್ಟಿಸಿದ್ದರು. ಇಂದಿಗೂ ಈ ದೇವಸ್ಥಾನದಲ್ಲಿ ರಥೋತ್ಸವದ ಸಮಯದಲ್ಲಿ ಅವರ ಮನೆತನದ ಹಿರಿಯ ಪ್ರತಿನಿಧಿಗೆ ಎಲ್ಲರಿಗಿಂತಲೂ ಮುಂದಾಗಿ ಪ್ರಸಾದವನ್ನು ಪಡೆಯುವ ಹಕ್ಕಿದೆ. ಇಂತಹ ಸಂಪ್ರದಾಯ ಪದ್ಧತಿಗಳು ಇಂದಿಗೂ ಕರ್ನಾಟಕದಲ್ಲಿ ನಡೆಯುತ್ತಿವೆ. ಇದರಿಂದ ಪೂರ್ವಜರಲ್ಲಿ ಎಂತಹ ಘನತೆ, ಸದಾಚಾರ, ಸದ್ಭಾವನೆಗಳು ಇದ್ದವು ಎಂದು ತಿಳಿಯುವುದು. ಉದಾಹರಣೆಗೆ, ನನ್ನದೇ ಹುಟ್ಟೂರಿನ ಪಕ್ಕದಲ್ಲಿ ಮುಸಲ್ಮಾನರ ವಸತಿ ಇದೆ. ಅದರೊಳಗೆ ಒಂದು ಪವಿತ್ರ ಸ್ಥಾನವಿದೆ. ಅಲ್ಲಿ ಉರ್ಸ್ ಎಂಬ ಮುಸಲ್ಮಾನ ಧಾರ್ಮಿಕ ಉತ್ಸವದ ಕಾಲದಲ್ಲಿ ನಮ್ಮ ಮನೆತನದ ಒಬ್ಬ ಪ್ರತಿನಿಧಿ ಇದ್ದೇ ಇರಬೇಕೆಂಬ ಸಂಪ್ರದಾಯವಿತ್ತು. ಹಾಗೆಯೇ ಗಣೇಶ ಚತುರ್ಥಿ, ಕೃಷ್ಣಾಷ್ಟಮಿಗಳ ಮರುದಿನ ಮುಸಲ್ಮಾನ ಸಮಾಜದ ಪ್ರತಿಷ್ಠಿತ ಮುಖ್ಯಸ್ಥರು ನಮ್ಮ ಮನೆಗೆ ಬರುವುದು, ಕುಶಲೋಪಚಾರ ಮಾತನಾಡುವುದು, ನಾವು ಅವರಿಗೆ ಮೋದಕ, ಉಂಡೆ, ಚಕ್ಕುಲಿ ಇತ್ಯಾದಿ ಹಬ್ಬದ ಭಕ್ಷ್ಯಭೋಜ್ಯಗಳನ್ನು ವಿತರಣೆ ಮಾಡುವ ಸಂಪ್ರದಾಯವಿತ್ತು. ಒಂದು ಬಾರಿ ನಮ್ಮ ತಾಯಿ ಕಾಯಿಲೆ ಬಿದ್ದ ಕಾರಣ ತಂದೆಯವರು ಅಂಗಡಿಯಿಂದ ಲಡ್ಡುಗಳನ್ನು ಕೊಂಡುಕೊಟ್ಟಿದ್ದಕ್ಕೆ ಅವರಿಗೆ ಬಹಳ ಸಿಟ್ಟು ಬಂತು. ರಾಯರೇ,
ಅಂಗಡಿಯಿಂದ ತೆಗೆದುಕೊಳ್ಳಲು ನಮ್ಮಲ್ಲಿ ಹಣವಿಲ್ಲವೇ? ಮನೆಯಲ್ಲಿ ಕಾಯಿಲೆ ಇದ್ದರೆ ಒಂದು ತುಂಡು ಬೆಲ್ಲವನ್ನು ಕಲ್ಲು ಸಕ್ಕರೆ ಹರಳನ್ನೋ ಕೊಡಿ. ನಿಮ್ಮ ಹಬ್ಬದ ಪೂಜೆಯ ಪ್ರಸಾದವನ್ನು ನಾವು ತೆಗೆದುಕೊಳ್ಳುವುದು ತಲತಲಾಂತರದಿಂದ ಬಂದ ಹಳೆಯ ಸಂಪ್ರದಾಯ. ಅಂಗಡಿಯ ಮಿಠಾಯನ್ನು ಪ್ರಸಾದವೆಂದು ಕೊಡುವುದು ಸರಿಯೇ ಎಂದು ಕೇಳಿಯೇ ಬಿಟ್ಟರು. ಅದು ಹೇಗೆ ಇರಲಿ, ಈಗ ಅಬ್ದುಲ್ ರಹೀಮನಿಗೆ ಮಗ್ಗದ ಸಾಹೇಬ ಎಂದು ಹೇಳಿದರೆ ಬಹು ಸಿಟ್ಟು ಬರುತ್ತಿತ್ತು. ಅನಿಷ್ಟ, ಮಗ್ಗದ ಹೆಸರೆತ್ತಬೇಡಿ, ಮಗ್ಗವಲ್ಲ ಕೊರಳಿಗೆ ಹಗ್ಗ ಎಂಬುದು ಆತನ ನಿರಾಶೆಯ ರೋಷಗಳ ಉದ್ಗಾರವಾಗಿತ್ತು. ಏಕೆಂದರೆ ಅವನ ಅಜ್ಜನ ಕಾಲದಲ್ಲಿ ಬ್ರಿಟಿಷರು ಅಗ್ಗದ ವಿಲಾಯತಿಯ ಮಿಲ್ಲಿನ ಬಟ್ಟೆಗಳನ್ನು ನಮ್ಮ ದೇಶದಲ್ಲಿ ಹೇರಿಬಿಟ್ಟರು. ಅವೇನೋ ನಿಜಕ್ಕೂ ನಿಕೃಷ್ಟ ವಸ್ತುಗಳು. ಒಂದು ವರ್ಷದೊಳಗೆ ಕಳೆಬರುಗಳಾಗಿ ಹರಕು ಚಿಂದಿಯಾಗುವವು. ಬಣ್ಣವೋ ಒಂದೇ ತಿಂಗಳಲ್ಲಿ ವಿವರ್ಣವಾಗಿ ಎರಡೇ ತಿಂಗಳಲ್ಲಿ ಮಾಯವಾಗುವುದು. ಆದರೇನು, ಬಹು ಅಗ್ಗ ಜನರಿಗೆ ಬೇಕಾದುದು ಅಗ್ಗದ ವಸ್ತು. ಗುಣವನ್ನು ಯಾರು ಕೇಳುತ್ತಾರೆ? ಅಗ್ಗದ ಮಾಲಿನದೇ ಆಧಿಪತ್ಯವಾಯಿತು. ಮಗ್ಗದವರು ಭಿಕಾರಿಗಳಾದರೂ ಅವನ ಅನ್ನಕ್ಕೆ ಸಂಚಕಾರವಾಯಿತು. ಪಾಪ ಅಬ್ದುಲ್ ರಹೀಮನ ಗತಿ, ಹಿರಿಯರು ಕಟ್ಟಿದ ಭವ್ಯವಾದ ಹಳೆಯ ಕಾಲದ ಮನೆ, ವಿಶಾಲವಾದ ತೋಟ, ಆದರೆ ಮಗ್ಗಗಳೆಲ್ಲ ಧೂಳು ತುಂಬಿ ಜೇಡನ ಬಲೆಗಳಿಂದ ಅಚ್ಚಾದಿತವಾಗಿವೆ. ಮನೆಯಲ್ಲಿ ಊಟಕ್ಕೆ ಇದೆಯೋ ಇಲ್ಲವೋ ಎಂಬಂತಾಗಿದೆ. ಈಗ ಅವನಿಗೆ ಒಂದೇ ಹಠ, ಒಂದೇ ವ್ರತ. ಅವನ ಮೂವರು ಗಂಡು ಮಕ್ಕಳಿಗೆ ಒಂದಿಷ್ಟಾದರೂ ವಿದ್ಯಾಭ್ಯಾಸ ಕೊಡಿಸಿ ಸರಕಾರಿ ನೌಕರರನ್ನಾಗಿ ಮಾಡಬೇಕು ಎಂದು. ಅಂತೆಯೇ ಇಬ್ಬರು ಮಕ್ಕಳು ವಿಧೇಯರಾಗಿ ಅವನ ಅಭಿಷ್ಟವನ್ನು ನೆರವೇರಿಸಿದರು. ಒಬ್ಬ ಸರಕಾರಿ ಕಚೇರಿಯಲ್ಲಿ ಗುಮಾಸ್ತನಾದ, ಇನ್ನೊಬ್ಬ ಪೋಸ್ಟ್ ಮಾಸ್ತರನಾದ. ಆದರೆ ಕೊನೆಯ ಮಗ ಕರೀಂನಿಂದ ಬಹಳ ನಿರಾಸೆ ಉಂಟಾಯಿತು. ಕರೀಂ ಆಟದಲ್ಲೂ ಪಾಠದಲ್ಲೂ ಬಹು ಚುರುಕು, ಬುದ್ಧಿವಂತ, ಅಸನ್ಮುಖಿ, ಎಲ್ಲರಿಗೂ ಬೇಕಾದವನು. ಆದರೆ ಏನೋ ಕಾರಣದಿಂದ ಅವನಿಗೆ ಅನಿಷ್ಟ ಮಗ್ಗದಲ್ಲಿ ಬಹಳ ಅಭಿರುಚಿ. ಮನೆಯಲ್ಲಾದರೂ ಮಗ್ಗವನ್ನು ಮುಟ್ಟಲು ತಂದೆ ಬಿಡುತ್ತಿರಲಿಲ್ಲ. ಆದರೆ ಮಗನ ಗ್ರಹಚಾರ ಎನ್ನಿ, ಶಾಲೆಯಲ್ಲಿ ಮಗ್ಗ ಉದ್ಭವಿಸಬೇಕೇ? ಮಹಾತ್ಮ ಗಾಂಧಿ ಪ್ರೇರಣೆಯಿಂದ ಕೆಲವು ಶಾಲೆಗಳಲ್ಲಿ ನವೀನ ಶಿಕ್ಷಣ ಆರಂಭವಾಯಿತು. ಈ ವ್ಯವಸ್ಥೆಯಲ್ಲಿ ವಿದ್ಯಾರ್ಥಿಗಳಿಗೆ ಹಲವು ಥರದ ಔದ್ಯೋಗಿಕ ಶಿಕ್ಷಣವನ್ನು ಕೊಡುವುದು, ಅದರಲ್ಲಿ ಹಸ್ತಕೌಶಲ್ಯವನ್ನು, ದೇಹ ಶ್ರಮದಲ್ಲಿ ಗೌರವ ಭಾವವನ್ನು ಉಂಟು ಮಾಡುವುದು ಒಂದು ಭಾಗವಾಗಿತ್ತು. ಕೆಲವರಿಗೆ ಬಡಗೆ ಕೆಲಸ, ಕೆಲವರಿಗೆ ಬೆತ್ತದ ಕುರ್ಚಿ ಕೆಲಸ ಇತ್ಯಾದಿ ಸಾಮಗ್ರಿಗಳನ್ನು ಮಾಡುವ, ಕೆಲವರಿಗೆ ಕೃಷಿ, ಕೆಲವರಿಗೆ ಮಗ್ಗದ ಕೆಲಸವನ್ನು ಕಲಿಸತೊಡಗಿದ್ದರು. ಹುಡುಗ ಕರೀಂ ಮಗ್ಗದ ಕೆಲಸವನ್ನು ಮೀನು ನೀರಿನಲ್ಲಿ ಈಜುವಷ್ಟೇ ಸುಲಭವಾಗಿ ಕಲಿತು ಬಹು ನಿಪುಣನಾಗಿ ಬಿಟ್ಟ. ಅವನ ತಂದೆಗೆ ರೋಷ ಉಕ್ಕಿ ಬಂತು. ಮುಖ್ಯೋಪಾಧ್ಯಾಯ ಶಂಕರಪ್ಪ ಅವರೊಡನೆ ನಿಷ್ಠುರವಾಗಿ ಜಗಳವಾಡಿದ್ದನು. ಆದರೆ ಹುಡುಗ ಕರೀಂ ಶಾಲೆಯ ಮಗ್ಗದಲ್ಲಿ ಒಂದು ಪರಿವರ್ತನೆಯನ್ನು ತನ್ನದೇ ಬುದ್ಧಿವಂತಿಕೆ ಹಾಗೂ ಕೌಶಲ್ಯದಿಂದ ಮಾಡಿಬಿಟ್ಟ. ಅದನ್ನು ಶಂಕರಪ್ಪ ಅವರು ಸ್ವಾಭಾವಿಕವಾಗಿಯೇ ಪ್ರಶಂಸೆ ಮಾಡಿ ಮೇಲಧಿಕಾರಿಗೆ ವರದಿ ಮಾಡಿದ್ದರು. ಅದರ ಫಲಸ್ವರೂಪವಾಗಿ ಸರ್ಕಾರದಿಂದ ಹುಡುಗ ಕರೀಮನಿಗೆ ಒಂದು ಬೆಳ್ಳಿಯ ಪದಕವೂ 100 ರೂಪಾಯಿಯೂ ಬಹುಮಾನವಾಗಿ ಬಂದು ಬಿಟ್ಟವು. ಹುಡುಗನ ಉತ್ಸಾಹ ಆಕಾಶಕ್ಕೇರಿತು. ತಂದೆ ಈ ಅಟಮಾರಿಗೆ ಮಗ್ಗದ ಹುಚ್ಚನ್ನು ಬಿಡಿಸಬೇಕೆಂದು ಶಾಲೆಯಿಂದ ಬಿಡಿಸಿಬಿಟ್ಟನು. ಹೆಡ್ ಮಾಸ್ಟರ್ ಶಂಕರಪ್ಪ ಅವರು ಏನೇ ಅನುನಯ ವಿನಯಗಳನ್ನು ಗಣಿಸದೇ ನಿರಾಕರಿಸಿದರು. ಒಂದು ದಿನ ಶಾಲೆಯ ವಾರ್ಷಿಕೋತ್ಸವ ಸಮಾರೋಪದಲ್ಲಿ ಹಳೆಯ ವಿದ್ಯಾರ್ಥಿಗಳಿಂದ ಒಂದು ನಾಟಕವಿತ್ತು. ಅದರಲ್ಲಿ ಕರೀಮನದು ಸ್ತ್ರೀ ಪಾತ್ರ. ಅದಕ್ಕೆಂದು ತಾಯಿಯಿಂದ ಗೌಪ್ಯವಾಗಿ ಹಳೆಯ ಕಾಲದ ಚಿನ್ನದ ಸರವನ್ನು ಅಲಂಕಾರಕ್ಕೆಂದು ಎರವಲು ತೆಗೆದುಕೊಂಡ. ನಾಟಕ ಮುಗಿದ ನಂತರ ಮನೆಗೆ ಬರಲಿಲ್ಲ, ಎಲ್ಲೋ ಮಾಯವಾಗಿ ಹೋದ. ತಂದೆಗೆ ಮೈಯಲ್ಲಿ ಅಗ್ನಿ ಸಂಚಾರವಾಯಿತು. ಮಗನನ್ನು ಕ್ರೂರವಾಗಿ ಶಪಿಸಿದನು. ಹಾಳಾಗಿ ಹೋಗಲಿ, ಹಠಮಾರಿ, ತಂದೆಯ ಮಾತನ್ನು ಉಲ್ಲಂಘಿಸಿದವನು ಎಂದು ಮಾತು ತಿಳಿದಿದ್ದೆ, ಈಗ ಕಳ್ಳನೆಂದೂ ತಿಳಿಯಿತು. ನನಗೆ ಇಬ್ಬರೇ ಗಂಡು ಮಕ್ಕಳು, ಕಳ್ಳನಾದವನು ಮನೆ ಬಿಟ್ಟು ಓಡಿ ಹೋದವನು ಮಗನೇ ಅಲ್ಲ ಎಂದು ಆಣೆ ಹಾಕಿದನು. ಕೆಲವು ವರ್ಷಗಳ ಅನಂತರ ಕರೀಂ ಈಗ ಬೆಳೆದು ಯುವಕನಾಗಿದ್ದಾನೆ. ಮನೆಗೆ ಬಂದು ಬಾಗಿಲು ತಟ್ಟಿದ. ತಂದೆ ಬಾಗಿಲು ತೆರೆದು ಮುಖ ನೋಡಿ ಪಟಾರನೆ ಬಾಗಿಲು ಮುಚ್ಚಿದ. ಒಂದು ಗಂಟೆ ಬಾಗಿಲು ತಟ್ಟಿದರೂ
ತಾಯಿ ಹತ್ತು ಹಂಬಲಿಸಿದರು ಬಾಗಿಲು ತೆರೆಯಲೇ ಇಲ್ಲ. ಕೊನೆಗೆ ನಿವೃತ್ತರಾಗಿರುವ ಶಂಕರಪ್ಪ ಅವರ ಮನೆಗೆ ಹೋಗಿ ಸಂಧಾನ ಮಾಡಿಸಿರಿ ಎಂದು ನಿವೇದಿಸಿದ. ನನ್ನ ಮುಖವನ್ನೇ ನೋಡಬಾರದು ಎಂದು ಹಠವಿದ್ದರೆ ಕೊನೆಗೆ ತಾಯಿಯಾದರೂ ನನ್ನನ್ನು ಕಾಣಬಾರದೆ? ಅಮ್ಮನ ಚಿನ್ನದ ಸರವನ್ನು ತಂದಿದ್ದೇನೆ, ಅದರೊಳಗೆ 10,000 ರೂಪಾಯಿಗಳನ್ನು ತಂದಿದ್ದೇನೆ. ಅವನ್ನಾದರೂ ತಾಯಿಯ ಕಾಲ ಮೇಲೆ ಹಾಕಿ ಹೋಗುತ್ತೇನೆ. ತಂದೆಯವರಿಗೆ ಸಮಾಧಾನ ಹೇಳಿ, ನಿಮ್ಮ ಹಳೆಯ ಶಿಷ್ಯನಿಗೆ ಇದೊಂದು ಉಪಕಾರ ಮಾಡಿ ಎಂದ. ಶಂಕರಪ್ಪ ಅವರು ಮುದುಕನೊಡನೆ 1 ಗಂಟೆ ಹೋಗರಿದರು. ನಿವೇದಿಸಿದರು, ತರ್ಕಿಸಿದರು, ಚರ್ಚಿಸಿದರು, ಆದರೆ ನಿಷ್ಫಲವಾಯಿತು. ಒಂದು ಪದವನ್ನೂ ಕೇಳುವ ತಾಳ್ಮೆ ಮುದುಕನಿಗೆ ಇರಲಿಲ್ಲ. ಸಾಹೇಬ್ ಬಹದ್ದೂರ್ ಹುಸೇನ್ ಸಾಹೇಬರ ಕೀರ್ತಿಗೆ ಮಸಿ ಹಚ್ಚಿದ್ದಾನೆ. ಈ ಮಾತಿನಲ್ಲಿ ನೀವು ಅಡ್ಡಬಾಯಿ ಹಾಕಬೇಡಿ. ನೀವು ಕಲಿಸಿದ ಪಾಠದಿಂದಲೇ ಈ ಹಠ ಮಾರಿ ನಮ್ಮ ವಂಶದ ಕೀರ್ತಿಯನ್ನು ಮಣ್ಣು ಪಾಲು ಮಾಡಿದ. ಹಣ ತಂದಿದ್ದಾನಂತೆ, ಕಳವಿನ ಹಣವೋ ದರೋಡೆಯ ಹಣವೋ ಎಂದು ಸಿಡುಕಿದ. ಶಂಕರಪ್ಪ ಅವರು ಮುಖ ಬಡಿಸಿಕೊಂಡು ಹಿಂತೆರಳಿದರು. ಕರೀಮನ ಹಣ ಕಳವಿನದೂ ಅಲ್ಲ, ದರೋಡೆಯದೂ ಅಲ್ಲ. ಸಣ್ಣ ಪ್ರಾಯದಲ್ಲೇ ಮಗ್ಗದ ಸಹಕಾರಿ ಸಂಘವನ್ನು ಸ್ಥಾಪಿಸಿ ಅವನೀಗ ಅದರ ಅಧ್ಯಕ್ಷನಾಗಿದ್ದಾನೆ. ಸಾಕಷ್ಟು ಯಶಸ್ವಿಯೂ ಧನವಂತನೂ ಆಗಿದ್ದಾನೆ. ಅದೂ ಅಲ್ಲದೆ ಮಗ್ಗದ ಯಂತ್ರದ ಪ್ರಯೋಗದಲ್ಲಿ ಹೊಸ ಹೊಸ ಸುಧಾರಣೆಗಳನ್ನು ಪರಿವರ್ತನೆಗಳನ್ನು ತಂದು ಹೆಸರು ಮಾಡಿದ್ದಾನೆ. ಆದರೆ ಈ ವಿಷಯದ ಲವಶೇಷವು ತಂದೆಗೆ ತಿಳಿಯದು. ಏಕೆಂದರೆ ಆತ ಕರೀಮನ ಕಡೆಗೆ ತನ್ನ ಹೃದಯವನ್ನು ಮನೆಯ ಬಾಗಿಲು ಮುಚ್ಚಿದಂತೆ ಸಂಪೂರ್ಣವಾಗಿ ಮುಚ್ಚಿಬಿಟ್ಟಿದ್ದಾನೆ. ಯಾರಾದರೂ ಕರೀಮ್ನ ಹೆಸರೆತ್ತಿದರೆ ನನಗೆ 2 ಮಕ್ಕಳು, ಕಳ್ಳರ ಪರಿಚಯ ನನಗಿಲ್ಲ ಎಂದೇ ಅವನ ನಿಷ್ಠುರದ ಉತ್ತರ. ಕೆಲವು ವರ್ಷಗಳ ಅನಂತರ ಅಬ್ದುಲ್ ರಹೀಂ ಹಾಸಿಗೆಯಲ್ಲಿ ಹೊರಗಿದ್ದಾನೆ. ಅನಾರೋಗ್ಯದಿಂದ ನರಳುತ್ತಾ ಇದ್ದಾನೆ. ಎಲುಬಿನ ಅಂದರವಾಗಿದ್ದಾನೆ. ಕಣ್ಣೂ ಸರಿಯಾಗಿ ಕಾಣಿಸುತ್ತಿಲ್ಲ, ಕಿವಿಯೂ ಸರಿಯಾಗಿ ಕೇಳಿಸುತ್ತಿಲ್ಲ. ಶಂಕರಪ್ಪ ಅವರು ಬಾಗಿಲು ತಟ್ಟಿದರು, ಒಳಗೆ ಬಂದರು. ಕೈಯಲ್ಲಿ ಒಂದು ವಾರ್ತಾಪತ್ರಿಕೆ. ರಹೀಂ ಸಾಹೇಬರೇ, ಈ ಪತ್ರಿಕೆ ನೋಡಿದಿರಾ? ಈ ಭಾವಚಿತ್ರ ನೋಡಿ. ಮುದುಕ ಕಣ್ಣಿನ ಹತ್ತಿರ ತಂದ. ಆದರೆ ಪಾಪ, ಕಣ್ಣು ಮಂಜಾಗಿವೆ, ಏನೂ ತೋರದು. ಅವನ ಹೆಂಡತಿ ಬಂದು ವಾರ್ತಾಪತ್ರಿಕೆ ತೆಗೆದುಕೊಂಡು ಹೋದಳು. ಕರೀಂ, ನಮ್ಮ ಕರೀಂ, ನಮ್ಮ ಕರೀಂ ಎಂದು ಗಟ್ಟಿಯಾಗಿ ಉದ್ಗರಿಸಿದಳು. ಏನು ಜೈಲಿಗೆ ಹೋದನೇ? ಪಾಶಿಯಾಯಿತೇ? ಇನ್ನೂ ಮನೆತನದ ಮೇಲೆ ಏನೂ ಅಪಕೀರ್ತಿ ಹೇರಿದ್ದಾನೆ ಎಂದು ಮುದುಕ ಕೆಮ್ಮುತ್ತಾ ಗರ್ಜಿಸಿದ. ರಹೀಂ ಸಾಹೇಬರೇ, ನಿಮ್ಮ ಮಗ ಕರೀಮ್ಗೆ ರಾಷ್ಟ್ರಪತಿಯವರು ಪದ್ಮಭೂಷಣ ಬಿರುದನ್ನು ಕೊಟ್ಟಿದ್ದಾರೆ. ಅದರ ಭಾವಚಿತ್ರ ಈ ವಾರ್ತಾಪತ್ರಿಕೆಯಲ್ಲಿದೆ. ಆ ಪದ್ಮಭೂಷಣ ಅಂದರೇನು? ಪದ್ಮಭೂಷಣ ಅಂದರೆ ಸಾಹೇಬ್ ಬಹದ್ದೂರ್ಗಿಂತಲೂ ಮೇಲಿನ ಬಿರುದು. ಖಾನ್ ಸಾಹೇಬ್, ಖಾನ್ ಬಹದ್ದೂರ್, ದಿವಾನ್ ಬಹದ್ದೂರ್ ಇವೆಲ್ಲದರಕ್ಕಿಂತಲೂ ಮೇಲೆ ದೊಡ್ಡ ಬಿರುದು. ಕರೀಂ, ನನ್ನ ಕರೀಂ ಸಾಹೇಬ್ ಬಹದ್ದೂರ್ಗಿಂತಲೂ ಮೇಲಾದನೇ? ದೇವರು ದೊಡ್ಡವನು, ದೇವರು ದಯಾಳು. ನನ್ನ ಬಾಯಿಂದ ಬಿದ್ದ ಕೆಟ್ಟ ಮಾತನ್ನು ದೇವರು ಕಿವಿಗೆ ಹಾಕಿಕೊಳ್ಳಲಿಲ್ಲ. ನನ್ನ ಕರೀಂ ಮಗ್ಗದ ಹುಸೇನ್ ಸಾಹೇಬರ ಹೆಸರಿಗೆ ಕೀರ್ತಿ ತಂದ ಎಂದು ಕೆಮ್ಮುತ್ತಾ ಬಿಕ್ಕಿ ಬಿಕ್ಕಿ ಅಳತೊಡಗಿದ ಭಾವುಕನಾಗಿ. ಪ್ರೀತಿಯ ವಿದ್ಯಾರ್ಥಿಗಳೇ, ಈ ಗದ್ಯವನ್ನು ಓದಿದ್ದಾಯಿತು. ಈಗ ನಾವು ಮುಂದಿನ ಅರ್ಥವನ್ನು ನೋಡೋಣ. ಬನ್ನಿ ವಿದ್ಯಾರ್ಥಿಗಳೇ, ಈಗ ಎಲ್ಲರದು ಓದಿದ್ದಾಯಿತು, ಎಲ್ಲರೂ ನೋಡ್ಕೊಂಡಿದ್ರ ಅಂತ ಭಾವಿಸುತ್ತಾ ನಿಮ್ಗೆ ಇನ್ನೊಂದೆರಡು ಸಲ ನೀವು ಓದ್ರಿ, ಆವಾಗ ನಿಮಗೆ ಸುಲಭವಾಗಿ ಅರ್ಥ ಆಗುತ್ತೆ. ಈಗ ನಾವು ಅರ್ಥವನ್ನು ನೋಡೋಣ ಬನ್ನಿ. ಈಗ ಮೊದಲಿಗೆ ಪ್ರವೇಶವನ್ನು ನೋಡೋಣ. ನೋಡ್ಕೊಟ್ರೆ ಹಾಗೆ ಬಹಳ ಜನಪ್ರಿಯ ಸಾಹಿತ್ಯ ಪ್ರಕಾರಗಳಲ್ಲಿ ಸಣ್ಣ ಕಥೆಯೂ ಒಂದು. ನವೋದಯ ಸಾಹಿತ್ಯ ಆಗಿರ್ಬೋದು, ಪ್ರಗತಿಶೀಲ ಸಾಹಿತ್ಯ ಆಗಿರ್ಬೋದು, ನವ್ಯ ಸಾಹಿತ್ಯ ಆಗಿರ್ಬೋದು, ಕಥೆ ಆಗಿರ್ಬೋದು, ಇಂತಹ ಹಲವಾರು ಸಾಹಿತ್ಯ ಪ್ರಕಾರಗಳಲ್ಲಿವೆ. ಅಂತಹ ಸಾಹಿತ್ಯ ಪ್ರಕಾರಗಳಲ್ಲಿ ಸಣ್ಣ ಕಥೆಯ ಪ್ರಕಾರವು ಸಾಹಿತ್ಯ ಪ್ರಕಾರಗಳಲ್ಲಿಯೂ ಸಹ ಒಂದಾಗಿದೆ. ಈ ಮುಂದೆ ನೋಡೋಣ ಬನ್ನಿ. ಕಥೆಯನ್ನು ಹೇಳುವುದು ಹಾಗೂ ಕೇಳುವುದು ಮಾನವನ ಹುಟ್ಟುಗುಣ. ನಮ್ಮ ಮಾನವನ ಹುಟ್ಟುಗುಣ ಏನಪ್ಪ ಅಂತ ಅಂದರೆ ಕಥೆಯನ್ನು ಹೇಳುವುದು ಮತ್ತು ಕಥೆಯನ್ನು ಕೇಳುವುದು. ನಮ್ಮ ಹಿಂದಿನ ಪೂರ್ವಜರು, ನಮ್ಮ ತಾತ ಅಜ್ಜಿಯರು ನಮಗೆ ಹೇಳ್ತಿಕ್ಕ ನಾವು ಊಟ ಮಾಡಲಿಲ್ಲ ಅಂತ ಅಂದರೆ, ಮತ್ತು ನಾವು ಹೇಳಿದ ಕೆಲಸ ಮಾಡಲಿಲ್ಲ ಅಂದರೆ ನಮಗೆ ಯಾವಾರ ಎಂಥವರ ನಾವು ಕೇಳ್ತಿದ್ವಿ, ಅಜ್ಜಿ ಕತೆ ಹೇಳ್ರಿ, ತಾತ ಕತೆ ಹೇಳ್ರಿ ಅಂತ. ಅವು ಕಥೆಯನ್ನು ನಮ್ಮ ಕೇಳುವುದು ಮತ್ತು ಹೇಳುವುದು ನಮ್ಮ ಮನುಜ ಅಂದರೆ ಮಾನವನ ಹುಟ್ಟುಗುಣವಾಗಿದೆ. ಯಾವ ಇದು ಹೇಳ್ತಿರ್ತೀವಿ ಇಲ್ಲ ಕೇಳ್ತಿರ್ತೀವಿ, ಯಾವ್ದಾರ ಒಂದು ಮಾಡ್ತಿರ್ತೀವಿ ಅಂತ ಹೇಳ್ತಿದ್ದಾರೆ.
ನಮ್ಮ ಹಿರಿಯರು ತಮ್ಮ ಮಕ್ಕಳಲ್ಲಿ ಆಸಕ್ತಿ ಕೆರಳಿಸಿ ಕುತೂಹಲ ಉಂಟು ಮಾಡಲು ಮನಸ್ಸಿಗೆ ಮದ ನೀಡಲು ಮನಸ್ಸನ್ನು ಅರಳಿಸುವ ಕಥೆಗಳನ್ನು ಹೇಳುತ್ತಿದ್ದರು. ಅಂದರೆ ನಮ್ಮ ತಾತ ಮುತ್ತಾತರು ನಮಗೆ ಕಥೆಯನ್ನು ಹೇಳ್ತಿದ್ದರು. ರಾಮನ ಕಥೆಗಳು, ರಾವಣ ಕಥೆಗಳು, ಪಂಚತಂತ್ರ ಕಥೆಗಳು, ಆ ಹೇಳ್ತಿದ್ದಂತಹ ಪ್ರತಿಯೊಂದು ಕಥೆಯಲ್ಲೂ ಪ್ರತಿಯೊಂದು ಸಾರವಿತ್ತು. ಮತ್ತು ನಾವು ಮಾನವೀಯತೆ ಮೌಲ್ಯಗಳಿತ್ತು. ನಾವು ಮುಂದೆ ಜೀವಿಸ ನಮ್ಮ ಬದುಕನ್ನು ಜೀವಿಸಿಕೊಳ್ಳಲು ಕಷ್ಟ ಬಂದರೆ ಯಾವ ಥರ ಇರಬೇಕು, ಸುಖ ಬಂದರೆ ಯಾವ ಥರ ಇರಬೇಕು ಅಂತ ಆ ಹೇಳ್ತಿದ್ದಂತಹ ಪ್ರತಿಯೊಂದು ಕಥೆಯಲ್ಲೂ ನಮ್ಮ ಜೀವನ ಸುಗಮವಾಗಿ ನಡೆದುಕೊಂಡು ಹೋಗಲು ಮತ್ತು ನಾವು ವಿದ್ಯಾಭ್ಯಾಸಕ್ಕಾಗಿ ಅನುಕೂಲಕ್ಕಾಗಿಯೂ ಸಹ ಕಥೆಯನ್ನು ಅವರು ಹೇಳ್ತಾ ಇದ್ದರು. ಇದರಿಂದ ನಮ್ಮ ಜೀವನ ಆ ಕಥೆಗಳಿಂದ ಆ ಕಥೆಯ ಪ್ರತಿಯೊಂದು ಕಥೆಯಲ್ಲೂ ಒಂದು ನೀತಿಯಾದಂತಹ ಅಂಶಗಳಿದ್ವು. ಅದರಿಂದ ಕಲಿತಕ್ಕಂಥ ಪ್ರತಿಯೊಂದು ಕಥೆಯಲ್ಲೂ ಪ್ರತಿಯೊಂದು ಕಥೆಯಲ್ಲೂ ಒಂದು ನೀತಿ, ಅದರಿಂದ ನಾವು ತಿಳ್ಕೊಬಂತಕ್ಕಂಥ ಅಂಶಗಳು ಸಹ ಈ ಕಥೆಗಳಲ್ಲಿ ಸಹ ಅವರು ನಮ್ಮ ತಾತ ಅಜ್ಜಿ ಅಂತಾರೆ ಹೇಳ್ತಕ್ಕಂಥ ಕಥೆಗಳು ಸಹ ಇದ್ವು. ಇದರಲ್ಲಿ ನಮಗೆ ಇಂಟ್ರೆಸ್ಟಿಂಗ್ ಸ್ಟೋರಿಗಳು ಇದ್ವು. ನಮಗೆ ಮುಂದೆ ಏನಾಯ್ತು ತಿಳ್ಕೊಂತಕ್ಕಂಥ ಕುತೂಹಲವೂ ಸಹ ಆ ಕಥೆಗಳಲ್ಲಿ ಇರ್ತಿದ್ವು. ಅದರಿಂದ ನಾವು ಯಾವಾಗಲೂ ಸಣ್ಣರಂದ ಮಲ್ಕೋಬೇಕಾದ್ರೆ ಫಸ್ಟ್ ಕಥೆ ಹೇಳಿ ಕತೆ ಕೇಳ್ಕೊಂಡೇ ನಾವು ಮಲ್ಕೊತಿದ್ವು. ಮುಂದೆ ನೋಡೋಣ ಬನ್ನಿ. ಈ ಕಥನ ಕಲೆಯು ವಿಸ್ತಾರಗೊಂಡು ಕೆಲವು ಸಾಹಿತಿಗಳು ವಸ್ತು ಶೈಲಿ ನಿರೂಪಣೆಗಳೆಲ್ಲದರಲ್ಲಿಯೂ ಪರಿಣಾಮಕಾರಿಯಾದ ಮಾರ್ಪಾಡುಗಳನ್ನು ಮಾಡಿ ಸಣ್ಣ ಕಥೆ ಎಂಬ ಸಾಹಿತ್ಯ ಪ್ರಕಾರವನ್ನು ಪ್ರಚುರಗೊಳಿಸಿದರು. ಅಂದರೆ ಈ ಸಾಹಿತ್ಯ ಪ್ರಕಾರ ನಮ್ಮ ಸಾಹಿತ್ಯದಲ್ಲಿ ಹಲವಾರು ಕವಿಗಳು ಸಾಹಿತ್ಯವನ್ನು ರಚಿಸಿದ್ದಾರೆ. ಆ ಸಾಹಿತ್ಯ ರಚಿಸಿದಂಥ ಕವಿಗಳಲ್ಲಿ ಸಣ್ಣ ಕಥೆ, ದೊಡ್ಡ ಕಥೆ, ಪ್ರವಾಸ ಕಥನ, ನಾವೆಲ್ಲ ಹೇಳ್ದಂಗೆ ಸಣ್ಣ ಕಥೆ, ಪ್ರವಾಸ ಕಥನ ಅಂತ ಹಲವಾರು, ಆತ್ಮಕಥನ, ಹೀಗೆ ಹಲವಾರು ಪ್ರಕಾರಗಳಿವೆ. ಆ ಪ್ರಕಾರಗಳಲ್ಲಿ ಸಣ್ಣ ಕಥೆ ಒಂದು. ಈ ಸಣ್ಣ ಕಥೆಯಲ್ಲಿ ನೀಳ್ಕಥೆ ಮತ್ತು ಸಣ್ಣ ಕಥೆ ಅಂತ ಎರಡು ಅವಲ್ಲ ಹೇಳಿದ್ವಿ. ಸಣ್ಣ ಕಥೆ ಅಂದ್ರೆ ನೀಳ ಕಥೆ ಅಂದ್ರೆ ದೊಡ್ಡದಾಗಿ ಅಂದರೆ ಒಂದು ಸಂಪೂರ್ಣ ಕಥೆ ಇದ್ದರೆ ಅದು ನೀಳ್ಕಥೆ ಸಂಪೂರ್ಣವಾಗಿ, ಅಂದರೆ ಒಂದು 10 ಪೇಜ್ಗಿನ ಜಾಸ್ತಿ, ಒಂದು 20 ಪೇಜ್ ಆ ಮಟ್ಟಿಗೆ ಒಂದು ದೊಡ್ಡ ಕಥೆ ಇದ್ದರೆ ಅದನ್ನು ನೀಳ್ಕಥೆ ಅಂತ ಹೇಳ್ತೀವಿ. ಇಲ್ಲ 2-3 ಪೇಜಷ್ಟು ಇದ್ದರೆ ಅದನ್ನು ನಾವು ಸಣ್ಣ ಕಥೆ ಅಂತ ನಾವು ಸಣ್ಣ ಕಥೆ ಅಂತ ಅಂದರೆ ಹೇಳ್ತೀವಿ. ಅದರಲ್ಲಿ ಒಂದು ಸಾರ ಇರುತ್ತೆ. ಪ್ರತಿಯೊಂದು ಕಥೆಯಲ್ಲೂ ಒಂದು ಕಲ್ತ್ಕೊಂಬಂತಕ್ಕಂಥ ನೀತಿ ಇರುತ್ತೆ, ಅಥವಾ ಒಂದು ಮೌಲ್ಯಯುತವಾದಂಥ ಅಂಶ ಇರುತ್ತೆ ಇರುತ್ತೆ. ಇದನ್ನೇ ನಾವು ಕಥೆ ಅಂತ ಹೇಳ್ತೀವಿ. ಇದರಲ್ಲಿ ನಮ್ಮ ಕವಿಗಳು ವಸ್ತು ಸಾಹಿತ್ಯ ನಮ್ಮ ಕವಿಗಳು ಅಥವಾ ಸಾಹಿತಿಗಳು ವಸ್ತು ಶೈಲಿ ನಿರೂಪಣೆಗಳೆಲ್ಲದರಲ್ಲಿಯೂ ಪರಿಣಾಮಕಾರಿಯ ಮಾರ್ಪಾಡುಗಳನ್ನು ಮಾಡಿ ಸಣ್ಣ ಕಥೆ ಎಂಬ ಸಾಹಿತ್ಯವನ್ನು ಪ್ರಚುರಗೊಳಿಸಿದ್ದಾರೆ. ಇದರಲ್ಲಿ ಹಲವಾರು ವೈವಿಧ್ಯವಾಗಿ ಮತ್ತು ವಸ್ತುವನ್ನು ತೆಗೆದುಕೊಂಡು ಯಾವ ಒಂದು ವಿಷಯಗಳನ್ನು ತೆಗೆದುಕೊಂಡು ಹಲವಾರು ಶೈಲಿಗಳಲ್ಲಿ ಕಥೆಯನ್ನು ಮಾಡಿ ನಮಗೆ ಪ್ರಚಾರವನ್ನು ಮಾಡ್ತಿದ್ದಾರೆ. ಪ್ರಚಾರ ಮಾಡ್ತಿದ್ದಾರೆ, ಬರೆದು ನಮಗೆಲ್ಲ ವಿಷಯವನ್ನು ಮುಟ್ಟಿಸ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಇದರಲ್ಲಿ ಸಂಕ್ಷಿಪ್ತವಾದಿ ಮತ್ತು ವಾಸ್ತವತೆಗಳು ಕಥೆಗಳಲ್ಲಿ ಬಹಳ ಮುಖ್ಯವಾದರೂ ಅದರಲ್ಲೂ ಪ್ರತಿಯೊಂದು ನಡೆದಂತಹ ವಾಸ್ತವತೆಗಳೇ, ನಮ್ಮ ನಿಜವಾದಂಥ ನಡೆದಂಥ ವಾಸ್ತವತೆ ಇಲ್ಲಿ ಕಥೆಯಲ್ಲಿ ನಮಗೆ ತಿಳಿದು ಬರುತ್ತದೆ. ಮುಂದೆ ನೋಡೋಣ ಬನ್ನಿ. ಈ ವಾಸ್ತವತೆಗಳು ಇದರ ಗುಣಗಳಾಗಿವೆ. ನಿಜ ಏನಿರುತ್ತೋ ಅದನ್ನೇ ಈ ಕಥೆಯಲ್ಲಿ ಇರುತ್ತೆ. ಇವೇ ಇದರ ವಸ್ತು, ಇದರ ಗುಣಲಕ್ಷಣಗಳು ಯಾವುವು ಅಂದರೆ ಇವೇ ಆಗಿರ್ತವೆ. ಶಿಕ್ಷಣ ಬದುಕಿನ ಏಳು ಬೀಳುಗಳು, ಸ್ವಉದ್ಯೋಗ, ವಿಜ್ಞಾನ ಮೊದಲಾದವುಗಳು ಸಣ್ಣ ಕಥೆ ವಸ್ತುಗಳಾಗಿವೆ. ಈ ಸಣ್ಣ ಕಥೆಗಳು ಯಾವ್ಯಾವುದರಿಂದ ಬರೀತಾರಪ್ಪ ಅಂತ ಅಂದರೆ ನಾವು ನೋಡ್ತಾ ಹೋದಾಗ ಶಿಕ್ಷಣ, ನಮ್ಮ ಪ್ರಸ್ತುತ ಶಿಕ್ಷಣ ಯಾವ ಥರ ಇರಬೇಕು ಅನ್ನೋದ್ರ ಬಗ್ಗೆ ನಾವು, ಈ ಶಿಕ್ಷಣ ಬಗ್ಗೆ ಹಲವಾರು ಕಥೆಗಳಿವೆ. ನಾವು ಶಿಕ್ಷಣದಿಂದ ವಂಚಿತರ ಆಗಬಾರ್ದು, ನಮಗೆ ಶಿಕ್ಷಣ ಕಲಿಯಲೇಬೇಕು ಅಂತ ಕಥೆಯ ಮೂಲಕ ಅರ್ಥ ಆದರೆ ನಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಈಗ ನಾವು ಒಂದು ಯಾರು ಒಂದು ಪಾಠ ಹೇಳೋದಕ್ಕೆ ಒಂದು ಪದ್ಯದಕ್ಕೂ ವ್ಯತ್ಯಾಸ ಹೋದರೆ ಕಥೆಯಿಂದಲೇ ನಾವು ಬಹಳ ತುಂಬವಾಗಿ ಆಕರ್ಷಣೀಯವಾಗಿ ನಮಗೆ ಅರ್ಥ ಆಗುತ್ತೆ. ಅದರಿಂದ ಈ ಕಥೆಗಳಲ್ಲಿ ಶಿಕ್ಷಣವಾಗಿ ಹೇಳ್ಬೋದು, ಬದುಕಿನ ಏಳು ಬೀಳುಗಳು, ನಮ್ಮ ಬದುಕಿನ ಕಷ್ಟ ಆಗ್ಬೋದು, ನೋವಾಗ್ಬೋದು, ನಲಿವಾಗ್ಬೋದು, ಹಲವಾರು ಕಥೆಗಳ ಮೂಲಕ ನಮಗೆ ಮನದಟ್ಟವನ್ನು ಮಾಡ್ತಾ ಇದ್ದಾರೆ ಸಾಹಿತಿಗಳು. ಹಾಗೆ ಸ್ವಉದ್ಯೋಗ ಮತ್ತು ವಿಜ್ಞಾನ, ಹಲವಾರು ವಿಜ್ಞಾನದ ಕಥೆಗಳಿಂದ ನಮಗೆ ಪ್ರೇರೇಪಿತವಾಗುವಂತೆ ನಮ್ಮ ವಿಜ್ಞಾನ ಕಥೆಗಳನ್ನು ಹೇಳ್ತಾ ಇದ್ದಾರೆ. ಹಾಗೆ ಸ್ವಉದ್ಯೋಗ, ನಾವು ಸ್ವಾವಲಂಬಿಗಳಾಗಿ ನಮ್ಮ ಹೆಜ್ಜೆಯ ಮೇಲೆ ನಾವೇ ನಿಂತ್ಕೊಂಡು, ಅಂದರೆ ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಳ್ಳೋದು ಅಂತ ಅಲ್ಲ, ನಮ್ಮ ಸ್ವತಃವಾಗಿ ನಾವೇ ಜೀವಿಸಲು, ಬೇರೆಯವರ ಅವಲಂಬನೆ ಇಲ್ಲದೆ ನಾವು ಜೀವಿಸಲು ಹೇಗೆ ಸ್ವಉದ್ಯೋಗವನ್ನು ನಾವು ಮಾಡ್ಕೋಬೇಕು ಅಂತ ನಮ್ಮ ಈ ಕಥೆಗಳಲ್ಲಿಯೂ ಸಹ ನಮಗೆ ತಿಳಿಸ್ಕೊಡ್ತಾರೆ. ಇವೇ ಕಥೆಗಳ ವಸ್ತುಗಳಾಗಿವೆ. ಶಿಕ್ಷಣ ಆಗಿರ್ಬೋದು, ಮತ್ತು ನಾವು ಸ್ವಉದ್ಯೋಗ, ನಾವು ಸ್ವಂತ ಕೆಲಸಗಳನ್ನು ಏನು ಮಾಡೋದು, ವಿಜ್ಞಾನ ಆಗಿರ್ಬೋದು, ಹಾಗೆ ನಮ್ಮ ಬದುಕಿನ ಹೇಳು ಬೀಳು ಕಷ್ಟ ಸುಖಗಳ ಸಂಗತಿ ಹೇಗಿರ್ಬೋದು, ಇವುಗಳನ್ನು ಟಾಪಿಕ್ ತಗೊಂಡು ಇದರಿಂದ ನಮಗೆ ಕಥೆಗಳನ್ನು ಬರಿತಾ ಇದ್ದಾರೆ. ಪ್ರಸ್ತುತ ಕಥೆಯಲ್ಲಿ ಬಹುಮುಖ್ಯವಾಗಿ ಅಂದರೆ ಮಗ್ಗದ ಸಾಹೇಬ ಕಥೆಯಲ್ಲಿ ಪ್ರಸ್ತುತ ಕಥೆಯಲ್ಲಿ ಬಹುಮುಖ್ಯವಾಗಿ
ಇಂದು ವಿನಾಶದ ಅಂಚಿನಲ್ಲಿರುವ ಗುಡಿ ಕೈಗಾರಿಕೆಗಳು ನಮ್ಮ ಶಿಕ್ಷಣದಲ್ಲಿ ನೀಡಬೇಕಾದ ಮಹತ್ವವನ್ನು ಸಾಧಾರಪಡಿಸುವ ಉದ್ದೇಶವಾಗಿದೆ. ನಾನು ನಿಮಗೆ ಮೊದಲೇ ಹೇಳಿದೆ, ನಮ್ಮ ಪ್ರಸ್ತುತ ಸಮಯದಲ್ಲಿ ಮೊದಲಿಂದಲೂ ನಮ್ಮ ಗುಡಿ ಕೈಗಾರಿಕೆಗಳು ನಶಿಸಿ ಹೋಗಿವೆ. ನೀವು ಕಾರಣವನ್ನು ತಿಳ್ಕೊಂಡ್ವಿ, ಬೇರೆ ವಸ್ತುಗಳು ಅದಕ್ಕಿಂತ ಕಡಿಮೆ ರೇಟಲ್ಲಿ ಸಿಗ್ತಾಯಿದ್ದೇವೆ ಅಂತ ನಾವು ತೊಗೊತಾ ಇದ್ದೀವಿ. ಹಾಗೆ ಈ ಗದ್ಯದ ಏನು ಪ್ರಮುಖ ಉದ್ದೇಶ ಏನಪ್ಪಾ ಅಂದರೆ, ನಮ್ಮ ಅಳಿವಿಲಂಚಿರೋಂಥ ಇರತಕ್ಕಂತಹ ಗುಡಿ ಕೈಗಾರಿಕೆಗಳನ್ನು ಗುಡಿ ಕೈಗಾರಿಕೆಗಳ ಬಗ್ಗೆ ಶಿಕ್ಷಣದಲ್ಲಿ ಏನು ಮಹತ್ವ ಸ್ಥಾನವನ್ನು ನೀಡಬೇಕು ಅಂತ ಇಲ್ಲಿ ಇದರ ಉದ್ದೇಶವಿದೆ. ನಾವು ಮುಂದೆ ತಂದೆ ಆಸೆಯಂತೆ ಸರ್ಕಾರಿ ಉದ್ಯೋಗವನ್ನೇ ಅವಲಂಬಿಸದೆ ಸ್ವಯಂ ಉದ್ಯೋಗ ಕಂಡುಕೊಳ್ಳುವ ಯುವಕನೊಬ್ಬ ರಾಷ್ಟ್ರ ಮಟ್ಟದ ಗೌರವಾಧಾರಗಳೊಂದಿಗೆ ಪಾತ್ರವಾಗುವುದೇ ಇಲ್ಲಿಯ ಕಥಾವಸ್ತು. ಇಲ್ಲಿ ತಂದೆ ಆಸೆಯಂತೆ ಸರ್ಕಾರಿ ಉದ್ಯೋಗವನ್ನು ಅವಲಂಬಿಸದೆ ಇವರು ಒಂದು ಸರ್ಕಾರಿ ಕೆಲಸವಿಲ್ಲದಿದ್ದರೂ ಸ್ವಾವಲಂಬಿಯಾಗಿ ಬದುಕಿ ನಾವು ಅತ್ಯುತ್ತಮವಾದ ಮಟ್ಟದಲ್ಲಿ ಅಂದರೆ ಒಂದು ಅತ್ಯುತ್ತಮವಾದ ಪುರಸ್ಕಾರವನ್ನು ಪಡೆಯಬಹುದು. ಮತ್ತು ನನ್ನ ಕಾಲ ಮೇಲೆ ನಿಂತ್ಕೊಂಡು ಸ್ವಯಂ ಉದ್ಯೋಗ ಸ್ವಯಂ ಉದ್ಯೋಗವನ್ನು ನಾನೇ ಮಾಡಿಕೊಂಡು ಬೇರೆಯವರ ಅವಲಂಬನೆ ಇಲ್ಲದೆ ಸ್ವಯಂ ಉದ್ಯೋಗ ಕಂಡುಕೊಳ್ಳುವ ಒಬ್ಬ ಯುವಕನಂದರೆ ಯುವಕ ಯುವತಿ ಯಾರೇ ಆಗಿರ್ಬೋದು ರಾಷ್ಟ್ರ ಮಟ್ಟದ ಗೌರವಾಧಾರಗಳೊಂದಿಗೆ ಪಾತ್ರನಾಗುವುದೇ ಇಲ್ಲಿಯ ಕಥಾವಸ್ತು. ಈ ಕಥೆಯ ಪ್ರಮುಖ ಸಾರಾಂಶವೇನಪ್ಪ ಅಂತಂದರೆ, ಈ ಒಬ್ಬ ವ್ಯಕ್ತಿ ಇರ್ತಾನೆ, ಈ ವ್ಯಕ್ತಿಯು ಅವನು ಸರ್ಕಾರಿ ಕೆಲಸಕ್ಕೆ ಹೋಗಲಿಲ್ಲ ಅಂತ ಅಂದರೂ ಕೂಡ ಸರ್ಕಾರಿ ಕೆಲಸಕ್ಕೆ ಹೋಗಲಿಲ್ಲ ಅಂದರೂ ಕೂಡ ಇಲ್ಲಿ ಸರ್ಕಾರಿ ಕೆಲಸಕ್ಕೆ ಹೋಗಲಿಲ್ಲ ಅಂದರೂ ಕೂಡ ನಮ್ಮ ಜೀವನವನ್ನು ಸ್ವಾವಲಂಬಿಯಾಗಿ ಬದುಕುತ್ತಾ ರಾಷ್ಟ್ರಮಟ್ಟದ ಪುರಸ್ಕಾರ ಅಥವಾ ಗೌರವಗಳಿಗೆ ಪಾತ್ರನಾಗುವುದೇ ಈ ಪ್ರಸ್ತುತ ಈಗ ನಿಮಗೆ ಇಟ್ಟಿರಕ್ಕಂತಹ ಮಗ್ಗದ ಸಾಹೇಬ ಎಂಬ ಗದ್ಯ ಪಾಠದ ಕಥಾವಸ್ತು ಆಗಿದೆ. ಕಥಾವಸ್ತು ಅಂದರೆ ಈ ಕಥೆಯ ಏನು ಸಾರಾಂಶ ಅಂತ ಏನಪ್ಪ ಅಂತಂದರೆ, ಈಗ ಹೇಳ್ದಂಗೆ ಇವನು ಗೌರ್ಮೆಂಟ್ ಕೆಲಸ ಇಲ್ಲ ಅಂದರೂ ಕೂಡ ಇವನು ಸ್ವಾವಲಂಬಿಯಾಗಿ ಬದುಕಿ ಇವನು ಉದ್ಯೋಗವನ್ನು ಮಾಡ್ತಾ ಇವನು ಸಾಮಾಜಿಕದ ರಾಷ್ಟ್ರಮಟ್ಟದಲ್ಲಿ ಗೌರವವನ್ನು ಪಡೆದ ಕಾರಣದೇ ಈ ಕಥಾವಸ್ತು ಆಗಿದೆ ಅಂತ ಹೇಳಿದರೆ, ವಿದ್ಯಾರ್ಥಿಗಳ ಈ ಪ್ರವೇಶ ನಿಮಗೆ ಮತ್ತು ಓದಿದ್ದು ಇನ್ನೊಂದೆರಡು ಸಲ ಓದ್ರಿ, ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಈ ತರಗತಿಯಲ್ಲಿ ಮಾಡಿದಂತಹ ಇವತ್ತಿನ ಕ್ಲಾಸಲ್ಲಿ ಮಾಡಿದಂತಹ ಈ ಪ್ರವೇಶ ನಿಮಗೆಲ್ಲ ಅರ್ಥ ಆಯಿತು ಅಂದ್ಕೊಳ್ತೀನಿ. ಹಾಗೆ ಕವಿಕೃತಿ ಪರಿಚಯವೂ ಅರ್ಥ ಆಯಿತು ಅಂತ ಅಂದ್ಕೊಳ್ಳಿ. ಸಣ್ಣ ಕಥೆ ಅಂದ್ರೆ ಏನು ಅಂತ ಅರ್ಥ ಆಯ್ತಲ್ಲ ನಿಮಗೆಲ್ಲ ವಿದ್ಯಾರ್ಥಿಗಳೇ. ನಾವು ಇನ್ನು ಮುಂದಿನ ತರಗತಿಯಲ್ಲಿ ನಾವು ನೋಡೋಣ, ಬನ್ನಿ. ಎಲ್ಲರಿಗೂ ಈಗ ಧನ್ಯವಾದ ಪ್ರೀತಿ ವಿದ್ಯಾರ್ಥಿಗಳು, ಎಲ್ಲರಿಗೂ ನಿಮಗೆ ಅರ್ಥ ಆಯಿತು ಅಂದ್ಕೊಳ್ತೀನಿ. ಇವತ್ತಿನ ಬಗ್ಗೆ ಬಾಗಲೋಡಿ ದೇವರಾಯರ ಬಗ್ಗೆ ತಿಳ್ಕೊಂಡ್ವಿ, ಹಾಗೆ ಸಣ್ಣ ಕಥೆಯನ್ನು ತಿಳ್ಕೊಂಡ್ವಿ, ಹಾಗೆ ಪ್ರವೇಶವನ್ನು ನಾವು ನೋಡ್ತಾ ಬಂದ್ವಿ. ಇನ್ನು ನಾವು ಮುಂದಿನ ಕಥೆಯನ್ನು ಏನೇನು ಮಗದ ಸಾಹೇಬ ಅಂದರೆ ಏನು, ಅವನು ಯಾರು ಮಗದ ಸಾಹೇಬ ಅಂದರೆ, ಇವನು ಯಾರು ಸರ್ಕಾರಿ ಇವನು ಗೌರ್ಮೆಂಟ್ ಕೆಲಸಕ್ಕೆ ಹೋಗ್ದಿದ್ರೂ ಕೂಡ ರಾಷ್ಟ್ರಮಟ್ಟದಲ್ಲಿ ಯಾವ ಒಂದು ಪುರಸ್ಕಾರವನ್ನು ತೆಗೆದುಕೊಂತಾನೆ, ಅವನು ಯಾವ ಪುರಸ್ಕಾರವನ್ನು ತೆಗೆದುಕೊಂತಾನೆ ಅಂತ ನಾವು ಮುಂದಿನ ತರಗತಿಯಲ್ಲಿ ನೋಡೋಣ. ಇವತ್ತಿನ ಕ್ಲಾಸ್ಗೆ ಇಷ್ಟು ಸಾಕು. ಈಗ ಹೋಮ್ವರ್ಕ್ ಕೊಡ್ತೀನಿ. ಹೋಮ್ವರ್ಕನ್ನು ಬರೆದು ನೀವು ನನಗೆ ವಾಟ್ಸಪ್ನ ಮುಖಾಂತರ ನೀವು ಕಳಿಸಿ ಸಿದ್ಧರಾಗಿರಬೇಕು. ಬರೀ ಬರೆಯೋದಷ್ಟೇ ಅಲ್ಲದೆ ನೀವು ಅದಕ್ಕೆ ಓದ್ಕೊಂಡು ಸಿದ್ಧರಾಗಿರಬೇಕು. ಈಗ ನಿಮ್ಮ ಹೋಮ್ವರ್ಕ್ ನಿಮ್ಮ ಅಲ್ಲಿ ಫೋನಲ್ಲಿ ಸ್ಕ್ರೀನಲ್ಲಿ ಬರುತ್ತೆ. ನೀವೆಲ್ಲರೂ ಹೋಮ್ವರ್ಕ್ ಮಾಡಿರಿ ಅಂತ ಹೇಳ್ತಾ ಈ ಮುಂದಿನ ತರಗತಿಯಲ್ಲಿ ನೋಡೋಣ, ಬನ್ನಿ. ಧನ್ಯವಾದಗಳು.